ನಮಸ್ಕಾರ ವೀಕ್ಷಕರೇ, ಈ ಹೊತ್ತಿನ ಸುದ್ದಿಗಳಿಗೆ ಸ್ವಾಗತ. ನಾನು ನಿತಿನ್. ನಾವು ದಾಳಿ ನಡೆಸಿ ಸುಮ್ಮನೇ ಕೂತಿದ್ವಿ. ಪಾಕ್ ಬೆಳಿಗ್ಗೆ 5 ಗಂಟೆಗೆ ಅಳುತ್ತಿತ್ತು. ಪುಲ್ವಾಮಾ ದಾಳಿ ಬಳಿ ಭಾರತ ಸರ್ಜಿಕಲ್ ದಾಳಿ ನಡೆಸಿ ನಿಶ್ಶಬ್ದವಾಗಿ ಕುಳಿತಿತ್ತು. ಆದರೆ ಪಾಕಿಸ್ತಾನ ಬೆಳಿಗ್ಗೆ 5ಕ್ಕೆ ಎದ್ದು ಅಳುತ್ತಿತ್ತು. ಇದೇ ಸರ್ಜಿಕಲ್ ದಾಳಿ ನಡೆಸಿದ್ದಕ್ಕೆ ಸಾಕ್ಷಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಭಯೋತ್ಪಾದನೆ ವಿರುದ್ಧ ತೊಡೆತಟ್ಟಿ ಹೋರಾಟಕ್ಕಿಳಿದಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಪಾಕಿಸ್ತಾನ ಹಾಗೂ ಕಾಂಗ್ರೆಸ್ ವಿರುದ್ಧದ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. 2016ರಲ್ಲಿ ನಡೆದ ಉರಿ ದಾಳಿಯ ಬಳಿಕ ಭಾರತ ಹೊಸ ರೀತಿ ಹೊಸ ನೀತಿ ಘೋಷಣೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಬಾಲ್ಕೋಟ್ ದಾಳಿಗೆ ಪಾಕಿಸ್ತಾನವೇ ಸಾಕ್ಷಿ. ನಾವು ವಾಯುದಾಳಿ ನಡೆಸಿ ನಿಶ್ಶಬ್ದವಾಗಿ ಕುಳಿತಿದ್ದೆವು, ಆದರೆ ಪಾಕಿಸ್ತಾನ ಬೆಳಗ್ಗೆ 5 ಗಂಟೆಯಿಂದಲೇ ದಾಳಿ ಬಗ್ಗೆ ಅಳಲು ಆರಂಭಿಸಿತು ಎಂದು ವಿಶ್ಲೇಷಿಸಿದ್ದಾರೆ. ಯುಪಿಎ ಬಗ್ಗೆ ಟೀಕೆ ಮಾಡಿದ ಅವರು ಗ್ರೇಟರ್ ನೋಯ್ಡಾದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಶನಿವಾರ ಮಾತನಾಡಿದ ಪ್ರಧಾನಿ ಮೋದಿ 2008ರ ನವೆಂಬರ್ 26ರ ಮುಂಬೈ ದಾಳಿ ಬಳಿಕ ಅಂದಿನ ಯುಪಿಎ ಸರ್ಕಾರ ಸುಮ್ಮನೆ ಕುಳಿತಿತ್ತು, ಪಾಕಿಸ್ತಾನದ ಮೇಲೆ ಕ್ರಮ ಜರುಗಿಸಲಿಲ್ಲ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. 2016ರಂದು ನಡೆದ ಉರಿ ದಾಳಿಯ ಬಳಿಕ ಭಾರತ ಹೊಸ ರೀತಿ ಹೊಸ ನೀತಿ ಘೋಷಣೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಇದೇ ಮೊದಲ ಬಾರಿಗೆ ಭಾರತ ಸರ್ಜಿಕಲ್ ದಾಳಿಯೊಂದಿಗೆ ಉಗ್ರರಿಗೆ ಯಾವ ಭಾಷೆಯಲ್ಲಿ ಪಾಠ ಕಲಿಸಬೇಕು ಅದೇ ಭಾಷೆಯಲ್ಲಿ ತಕ್ಕ ಉತ್ತರ ನೀಡುತ್ತಿದೆ ಎಂದರು. ಈಗ ಹೇಳಿ, ದೇಶದ ಮೇಲೆ ದಾಳಿ ಮಾಡಿದ ಉಗ್ರರ ವಿರುದ್ಧ ಏನು ಮಾಡದ ಸರ್ಕಾರ ನಿಮಗೆ ಬೇಕಾ, ನಿದ್ದೆ ಮಾಡುತ್ತಿರುವ ಪ್ರಧಾನಿ ನಿಮಗೆ ಬೇಕಾ ಎಂದು ಜನರತ್ತ ಕೈ ತೋರಿಸಿ ಮೋದಿ ಪ್ರಶ್ನಿಸಿದ್ದರು. ಇನ್ನು ಫೆಬ್ರವರಿ 26ರಂದು ಪಾಕ್ ಆಕ್ರಮಿತ ಕಾಶ್ಮೀರದ ಬಾಲ್ಕೋಟ್ ಜೈಷ್ ಎ ಮೊಹಮ್ಮದ್ ಉಗ್ರರ ಶಿಬಿರದ ಮೇಲೆ ನಡೆದ ವಾಯುದಾಳಿಗೆ ಸಾಕ್ಷ್ಯ ಕೇಳುವವರನ್ನು ತರಾಟೆಗೆ ತೆಗೆದುಕೊಂಡ ಮೋದಿ ಅಂದು ನಸುಕಿನಲ್ಲಿ ಭಾರತ ವಾಯುದಾಳಿ ಮುಗಿಸಿ ನಿಶಬ್ದದಿಂದ ಕುಳಿತಿತ್ತು, ಪರಿಸ್ಥಿತಿಯನ್ನು ಗಮನಿಸುತ್ತಿತ್ತು. ಆದರೆ ಬೆಳಗ್ಗೆ 5 ಗಂಟೆಗೆ ಪಾಕಿಸ್ತಾನವು ಮೋದಿನೇ ಮಾರ ಮೋದಿನೇ ಮಾರ ಎಂದು ಟ್ವಿಟ್ಟರ್ ಮೂಲಕ ಅಳಲು ಆರಂಭಿಸಿತ್ತು. ಇದಕ್ಕಿಂತ ಸಾಕ್ಷಿ ಬೇಕಾ ಎಂದು ಪ್ರಶ್ನಿಸಿದರು. ನಮ್ಮ ಯೋಧರು ಯಾವೊಬ್ಬ ಉಗ್ರನ್ನು ದೇಶದೊಳಗೆ ನುಗ್ಗಿರಬರಲು ಬಿಡುವುದಿಲ್ಲ. ಆ ಸಾಮರ್ಥ್ಯ ನಮ್ಮ ಯೋಧರಲ್ಲಿದೆ. ಉಗ್ರರ ವಿರುದ್ಧ ಸೂಕ್ತ ರೀತಿಯಲ್ಲಿ ಹೋರಾಟ ನಡೆಸುತ್ತಾರೆ. ಅನಿವಾರ್ಯವಾದರೆ ಇನ್ನೊಂದು ಸರ್ಜಿಕಲ್ ಸ್ಟ್ರೈಕ್ ನಡೆಸಲಿಕ್ಕೂ ಹಿಂಜರಿಯುವುದಿಲ್ಲ ಎಂದು ಗುಡುಗಿದರು. ಇಂದು ಕೆಲ ರಾಜಕಾರಣಿಗಳು ಪಾಕಿಸ್ತಾನದ ವಿಚಾರದಲ್ಲಿ ದೇಶದ ನಡೆಯನ್ನೇ ಪ್ರಶ್ನಿಸಿ ವಿವಾದಾತ್ಮಕ ಹೇಳಿಕೆ ನೀಡುತ್ತಿದ್ದಾರೆ. ಜನರು ಅಂಥವರನ್ನು ಗುರುತಿಸಿ ಅವರ ಮೇಲೆ ವಿಶ್ವಾಸ ಇಡಬೇಕು ಬೇಡವೋ ಎನ್ನುವುದನ್ನು ನಿರ್ಧರಿಸುತ್ತಾರೆ. ದೇಶದಲ್ಲಿ ಈಗ ಪ್ರತಿಯೊಬ್ಬ ಭ್ರಷ್ಟಾಚಾರಿ ಮೋದಿ ಜೊತೆ ಮುನಿಸಿಕೊಂಡಿದ್ದಾನೆ. ಅವರಿಗೆ ಮೋದಿ ಕಂಡರೆ ಆಗುತ್ತಿಲ್ಲ. ಅವರೆಲ್ಲ ಪ್ರಧಾನಿಯನ್ನು ಟೀಕಿಸುವುದರಲ್ಲೇ ಸ್ಪರ್ಧೆಗೆ ಇಳಿದಿದ್ದಾರೆ. ಅವರೆಷ್ಟು ಬಾರಿ ನನ್ನನ್ನು ಟೀಕಿಸುತ್ತಾರೋ ಅಷ್ಟು ಮತಗಳು ನನಗೆ ಸಿಗಲಿವೆ ಎಂದು ಹೇಳುವ ಮೂಲಕ ತಮ್ಮನ್ನು ಟೀಕಿಸುವವರನ್ನು ಲೇವಡಿ ಮಾಡಿದ್ದರು. ಜಾರಕಿಹೊಳಿ ನಿವಾಸಕ್ಕೆ ಬಿಜೆಪಿ ಶಾಸಕ, ಭಾರೀ ಕುತೂಹಲ ಮೂಡಿಸಿದ ಚರ್ಚೆ. ಬಿಜೆಪಿ ಶಾಸಕರೋರ್ವರು ಕಾಂಗ್ರೆಸ್ ಅತೃಪ್ತ ಮುಖಂಡ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಭೇಟಿ ನೀಡಿದ್ದು, ಈ ವೇಳೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಈ ಮಾತುಕತೆ ಭಾರೀ ಕುತೂಹಲಕ್ಕೆ ಕೂಡ ಕಾರಣವಾಗಿದೆ. ಲೋಕಸಭೆ ಚುನಾವಣೆ ದಿನಾಂಕ ಘೋಷಣೆಗೆ ದಿನಗಣನೆ ಆರಂಭವಾಗಿರುವ ಹೊತ್ತಿನಲ್ಲೇ ಕಾಂಗ್ರೆಸ್ನ ಅತೃಪ್ತ ಶಾಸಕ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಬಿಜೆಪಿ ಶಾಸಕ ಶಿವನಗೌಡ ನಾಯಕ್ ಕಚೇರಿಗೆ ಭೇಟಿ ನೀಡಿ ಗೌಪ್ಯ ಚರ್ಚೆ ನಡೆಸಿದ್ದು ರಾಜ್ಯ ರಾಜಕಾರಣದಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ಶನಿವಾರ ಬೆಳಗ್ಗೆ ಬೆಂಗಳೂರಿನ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ತೆರಳಿದ ಶಿವನಗೌಡ ನಾಯಕ್ ಸುದೀರ್ಘ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮತ್ತೊಬ್ಬ ಅತೃಪ್ತ ಶಾಸಕ ಮಹೇಶ್ ಕಮಟಳ್ಳಿ ಅವರು ಹಾಜರಿದ್ದು ಕುತೂಹಲ ಹೆಚ್ಚಲು ಕಾರಣವಾಗಿದೆ. ಇತ್ತೀಚೆಗಷ್ಟೇ ಕಾಂಗ್ರೆಸ್ನ ಹಲವು ಅತೃಪ್ತ ಶಾಸಕರು ಬಿಜೆಪಿಯತ್ತ ವಾಲುವ ವಿದ್ಯಮಾನಗಳು ಜರುಗಿ ತಣ್ಣಗಾಗಿದ್ದು, ಇದೀಗ ಕಾಂಗ್ರೆಸ್ ಬಿಜೆಪಿ ಶಾಸಕರ ಭೇಟಿ ರಾಜ್ಯ ರಾಜಕೀಯದಲ್ಲಿ ಹೊಸ ಸುತ್ತಿನ ಸಂಚಲನಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ನಿಂದ ಅಂತರ ಕಾಯ್ದುಕೊಂಡಿರುವ ರಮೇಶ್ ಜಾರಕಿಹೊಳಿ ಅವರು ಶಾಸನ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಿಜೆಪಿಯಿಂದ ಚಿಕ್ಕೋಡಿ ಸದಲಗಾ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ ಎಂಬ ಊಹಾಪೋಹಗಳು ದಟ್ಟವಾಗಿವೆ. ಇಂತಹ ವೇಳೆಯಲ್ಲಿ ಶಿವನಗೌಡ ನಾಯಕ್ ಜೊತೆ ಜಾರಕಿಹೊಳಿ ಸುದೀರ್ಘ ಚರ್ಚೆ ನಡೆಸಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈಗಾಗಲೇ ರಮೇಶ್ ಜಾರಕಿಹೊಳಿ ತಂಡದಲ್ಲಿ ಗುರುತಿಸಿಕೊಂಡಿದ್ದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅಲ್ಲದೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಲಬುರಗಿ ಕ್ಷೇತ್ರದಿಂದ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಸ್ಪರ್ಧೆ ಮಾಡಲಿದ್ದಾರೆ ಎಂಬ ದಟ್ಟ ಮಾತಾಗುತ್ತಿದೆ. ಈ ನಡುವೆ ಬಿಜೆಪಿ ನಾಯಕರ ರಮೇಶ್ ಜಾರಕಿಹೊಳಿ ಭೇಟಿ ಇವರು ಅದೇ ಹಾದಿಯಲ್ಲಿ ಸಾಗುತ್ತಿದ್ದಾರೆ ಎಂಬ ಅನುಮಾನ ಹುಟ್ಟುಹಾಕಿದೆ. ಆದರೆ ಈ ಬಗ್ಗೆ ಯಾವುದೇ ಅಂತಿಮ ಮಾಹಿತಿ ಲಭ್ಯವಾಗಿಲ್ಲ. ಕಾಂಗ್ರೆಸ್ ಶಾಸಕಾಂಗ ಪಕ್ಷ ದೂರಿದ ಹಿನ್ನೆಲೆಯಲ್ಲಿ ಪಕ್ಷದ ವಿಪ್ ಉಲ್ಲಂಘಿಸಿರುವ 4 ಮಂದಿಗೆ ಶಾಸಕರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ವಿಧಾನಸಭಾಧ್ಯಕ್ಷ ರಮೇಶ್ ಕುಮಾರ್ ನೋಟಿಸ್ ಜಾರಿ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ, ಉಮೇಶ್ ಜಾಧವ್, ಬಿ ನಾಗೇಂದ್ರ, ಮಹೇಶ್ ಕಮಟಹಳ್ಳಿ ಅವರಿಗೆ ಮಾರ್ಚ್ 12ರಂದು ತಮ್ಮನ್ನು ಖುದ್ದು ಭೇಟಿ ಮಾಡಿ ವಿವರಣೆ ನೀಡುವಂತೆ ತಿಳಿಸಿದ್ದಾರೆ.
ಸರ್ಜಿಕಲ್ ದಾಳಿ, ರಾಜನಾಥ್ ಸಿಂಗ್ ಬಿಚ್ಚಿಟ್ಟ ರಹಸ್ಯವಿದು. ಪುಲ್ವಾಮಾ ದಾಳಿಗೆ ಪ್ರತೀಕಾರವಾಗಿ ಭಾರತ ಉಗ್ರ ಪಡೆಗಳ ಮೇಲೆ ಸರ್ಜಿಕಲ್ ದಾಳಿ ನಡೆಸಿದ್ದು, ಈ ಬಗ್ಗೆ ಗೃಹ ಸಚಿವ ರಾಜನಾಥ್ ಸಿಂಗ್ ರಹಸ್ಯವೊಂದನ್ನು ಬಿಚ್ಚಿಟ್ಟಿದ್ದಾರೆ. ಅದೇನು ಅಂತೀರಾ ಈ ವರದಿ ನೋಡಿ. ಉರಿ ದಾಳಿಗೆ ಪ್ರತೀಕಾರವಾಗಿ ಪಾಕಿಸ್ತಾನದ ವಿರುದ್ಧ ಸರ್ಜಿಕಲ್ ದಾಳಿ ಮತ್ತು ಪುಲ್ವಾಮಾ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿ ವಾಯುದಾಳಿ ನಡೆಸಿರುವುದು ಗೊತ್ತು. ಇದರ ಜೊತೆಗೆ ಭಾರತ ಮತ್ತೊಂದು ರಹಸ್ಯ ಸರ್ಜಿಕಲ್ ದಾಳಿ ನಡೆಸಿದೆ ಎಂದು ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಆದರೆ ಈ ಕುರಿತು ಯಾವುದೇ ಮಾಹಿತಿ ನೀಡದೆ ರಹಸ್ಯ ಕಾಪಾಡಿಕೊಂಡಿದ್ದಾರೆ. ನಗರದಲ್ಲಿ ಶನಿವಾರ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಗಳಲ್ಲಿ ಶಕ್ತಿ ಕೇಂದ್ರ ಪ್ರಮುಖರ ಸಮಾವೇಶಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ಮೂರನೇ ಸರ್ಜಿಕಲ್ ದಾಳಿ ಕುರಿತು ಬಾಯ್ಬಿಟ್ಟರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸರ್ಕಾರದ ಅವಧಿಯಲ್ಲಿ ಪಾಕ್ ವಿರುದ್ಧ ಮೂರು ಸರ್ಜಿಕಲ್ ದಾಳಿ ನಡೆಸಲಾಗಿದೆ. ಉರಿ ದಾಳಿ ಬಳಿಕ ಬಾಲ್ಕೋಟ್ ದಾಳಿ ನಡೆಸಿ ಪಾಕಿಸ್ತಾನವನ್ನು ಹೆಡೆಮುರಿ ಕಟ್ಟಲಾಗಿದೆ. ಇದಲ್ಲದೆ ಇನ್ನೊಂದು ಸರ್ಜಿಕಲ್ ದಾಳಿ ಕೂಡ ಭಾರತದ ಒಂದು ಕಡೆಯಿಂದ ನಡೆದಿದೆ, ಆದರೆ ಅದು ಯಾವುದೆಂದು ನಾನು ಹೇಳುವುದಿಲ್ಲ ಎಂದು ಅವರು ಹೇಳಿದರು. ದೇಶಕ್ಕೆ ಭಯೋತ್ಪಾದನೆಯನ್ನು ಮುಟ್ಟುಹಾಕುವ ಸಾಮರ್ಥ್ಯವಿದೆ ಎಂಬುದು ಭಾರತ ಜಗತ್ತಿಗೆ ತೋರಿಸಿಕೊಟ್ಟಿದೆ. ಉಗ್ರವಾದವನ್ನು ಯಾರು ಮುಂದುವರಿಸಿದರೂ ಅದಕ್ಕೆ ತಕ್ಕ ಶಾಸ್ತಿ ಮಾಡಲಾಗುವುದು. ಹಾಗೂ ಕಾಶ್ಮೀರದ ಪುಲ್ವಾಮಾದಲ್ಲಿ ದಾಳಿ ನಡೆಸಿ ಭಾರತ 40 ಯೋಧರನ್ನು ಪಾಕಿಸ್ತಾನ ಹತ್ಯೆ ಮಾಡಿದೆ. ಇದರಲ್ಲಿ ಕರ್ನಾಟಕದ ಯೋಧರೊಬ್ಬರು ಹುತಾತ್ಮರಾಗಿದ್ದಾರೆ. ಹುತಾತ್ಮ ಯೋಧರ ಮಾತೆಯರ ಶಪಥವನ್ನು ಪ್ರತಿದಾಳಿ ನಡೆಸುವ ಮೂಲಕ ಭಾರತ ಈಡೇರಿಸಿದೆ. 56 ಇಂಚಿನ ಪ್ರಧಾನಿ ಎದೆಗಾರಿಕೆ ಬಗ್ಗೆ ಕುಹಕದ ಮಾತನಾಡುವ ಪ್ರತಿಪಕ್ಷಗಳಿಗೆ ಪ್ರಧಾನಿ 65 ಇಂಚಿನ ಎದೆಗಾರಿಕೆಯನ್ನು ತೋರಿಸಿಕೊಟ್ಟಿದ್ದಾರೆ ಎಂದು ರಾಜನಾಥ್ ಸಿಂಗ್ ಟಾಂಗ್ ನೀಡಿದ್ದರು. ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಭಾರತ ಎಂದಿಗೂ ಸುಮ್ಮನೆ ಕೂಡುವುದಿಲ್ಲ. ಉಗ್ರರನ್ನು ಪೋಷಿಸದರೆ ಅಥವಾ ಬೆಂಬಲಿಸಿ ಆಶ್ರಯ ನೀಡಿದರೆ ಪರಿಣಾಮ ನೆಟ್ಟಾಗಿರುವುದಿಲ್ಲ. ಅದಕ್ಕಾಗಿಯೇ ಭಾರತ ಮೇಲೆ ಪಾಕಿಸ್ತಾನ ಅಮೆರಿಕದ ಯುದ್ಧಾಸ್ತ್ರಗಳನ್ನು ಬಳಸಿದ ಬಗ್ಗೆ ಪುರಾವೆ ಒದಗಿಸಿತ್ತು. ಜಾಗತಿಕ ಭಯೋತ್ಪಾದಕ ಒಸಾಮಾ ಬಿನ್ ಲಾಡೆನ್ಗೆ ಆಶ್ರಯ ಕೊಟ್ಟಿರುವುದು ಅಮೆರಿಕ ಕಾರ್ಯಾಚರಣೆಯಿಂದ ಜಗತ್ತಿಗೆ ಗೊತ್ತಾಗಿದೆ. ಇಷ್ಟಾದರೂ ಬುದ್ಧಿ ಕಲಿಯದ ಪಾಕಿಸ್ತಾನ ಮತ್ತೆ ಮತ್ತೆ ಭಾರತ ಮೇಲೆ ಸಮರಕ್ಕೆ ಮಹಣಿಸುತ್ತಿದೆ. ಆದರೆ ಭಾರತ ಎಂದಿಗೂ ಯಾರಿಗೂ ಜಗ್ಗುವುದಿಲ್ಲ. ಭಯೋತ್ಪಾದನೆಯನ್ನು ಹೇಗೆ ಎದುರಿಸಬೇಕು ಎಂಬುದು ದೇಶಕ್ಕೆ ಚೆನ್ನಾಗಿ ಗೊತ್ತು. ಹಾಗಾಗಿಯೇ ಬಾಲ್ಕೋಟ್ ದಾಳಿ ವೇಳೆ ಜಗತ್ತಿನ ಯಾವುದೇ ದೇಶ ಪಾಕಿಸ್ತಾನದ ಬೆಂಬಲಕ್ಕೆ ಬಂದಿಲ್ಲ. ಈ ಕಾರ್ಯಾಚರಣೆ ಸುಳಿವು ಕೂಡ ಪಾಕ್ಗೆ ಸಿಕ್ಕಿರಲಿಲ್ಲ. ಮುಂದೆಯೂ ಪಾಕಿಸ್ತಾನ ಕಾಲಕ್ಕಿರದ ಜಗಳಕ್ಕೆ ಬಂದರೆ ಜನ್ಮ ಜಾಲಾಡಿಸಲು ದೇಶ ಸಿದ್ಧವಿದೆ ಎಂದು ಗುಡುಗಿದರು. दो की जानकारी आपको दूंगा लेकिन तीसरे की नहीं दूंगा. एक बार आपने देखा कि उरी में रात को सोए हुए हमारे 17 सेना के जवानों को पाकिस्तान की धरती से आकर आतंकवादियों ने उनके ऊपर कायराना हमला करके उनकी जानें ले ली. उसके बाद हमारे भी सेना के जवानों ने फैसला किया बहनों भाइयों, और उसके बाद जो कुछ भी हुआ उसकी आपको अच्छी तरह जानकारी है, बताने की आवश्यकता नहीं. वहां भी हाहाकार मच गया. पाक पीएम इमरान खान के भारत सवाल. ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ಗೆ ಭಾರತ ತಿರುಗೇಟು ನೀಡಿದೆ. ಯಾವುದೇ ಭೀತಿ ಇಲ್ಲದೆ ಪಾಕ್ನಲ್ಲಿ ಕಾರ್ಯಾಚರಣೆ ನಡೆಸುತ್ತಿರುವಂತಹ ಭಯೋತ್ಪಾದಕರ ವಿರುದ್ಧ ನವ ಆಲೋಚನೆಯೊಂದಿಗೆ ನವ ಕ್ರಮ ಕೈಗೊಳ್ಳಲಿ ಎಂದು ಸವಾಲು ಹಾಕಿದೆ. ತಮ್ಮ ನಾಯಕತ್ವದಲ್ಲಿ ನವ ಪಾಕಿಸ್ತಾನ ರೂಪುಗೊಳ್ಳುತ್ತಿದೆ ಎಂದು ಪದೇ ಪದೇ ಬಡಾಯಿ ಕೊಚ್ಚಿಕೊಳ್ಳುವ ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ಗೆ ಭಾರತ ತಿರುಗೇಟು ನೀಡಿದೆ. ಪಾಕಿಸ್ತಾನ ತಾನು ಹೇಳಿಕೊಳ್ಳುವಂತೆ ನವ ಪಾಕಿಸ್ತಾನವೇ ಆಗಿದ್ದರೆ ಯಾವುದೇ ಭೀತಿ ಇಲ್ಲದೆ ಪಾಕ್ನಲ್ಲಿ ಕಾರ್ಯಾಚರಿಸುತ್ತಿರುವ ಭಯೋತ್ಪಾದಕರ ವಿರುದ್ಧ ನವ ಆಲೋಚನೆಯೊಂದಿಗೆ ನವ ಕ್ರಮ ಕೈಗೊಳ್ಳಲಿ ಎಂದು ಸವಾಲು ಹಾಕಿದೆ. ಇದೇ ವೇಳೆ ಪಾಕಿಸ್ತಾನದ ಬಾಲ್ಕೋಟ್ ಮೇಲೆ ಭಾರತೀಯ ವಾಯುಪಡೆ ನಡೆಸಿದ ಮಿಲಿಟರಿಯೇತರ ದಾಳಿಯ ಉದ್ದೇಶ ಈಡೇರಿದೆ ಎಂದು ಭಾರತ ಹೇಳಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್, ಭಯೋತ್ಪಾದಕರ ಮೂಲಸೌಕರ್ಯದ ವಿರುದ್ಧ ಯಾವ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಎಂಬುದರ ಮೇಲೆ ಪಾಕಿಸ್ತಾನವು ಅಳೆಯಲಾಗುತ್ತದೆ. ಅದು ಬಿಟ್ಟು ಕೇವಲ ಮಾತುಗಳಿಂದಲ್ಲ, ಹೊಸ ಹೊಸ ಪಾಕಿಸ್ತಾನವೇ ಆಗಿದ್ದರೆ ಹೊಸ ಕ್ರಮಗಳನ್ನು ಉಗ್ರರ ವಿರುದ್ಧ ಜರುಗಿಸಬೇಕು ಎಂದು ಹೇಳಿದರು. ತನ್ನ ನಿಯಂತ್ರಣದಲ್ಲಿರುವ ಭೂಭಾಗವನ್ನು ಭಯೋತ್ಪಾದಕರು ಬಳಕೆ ಮಾಡಿಕೊಳ್ಳುವುದಕ್ಕೆ ಅವಕಾಶ ನೀಡುವುದಿಲ್ಲ ಎಂದು 2004 ಪಾಕಿಸ್ತಾನ ಅಧ್ಯಕ್ಷರು ಸಾರ್ವಜನಿಕವಾಗಿ ಬದ್ಧತೆ ವ್ಯಕ್ತಪಡಿಸಿದರು. ಆದರೆ ಇವತ್ತಿಗೂ ಪಾಕಿಸ್ತಾನದಲ್ಲಿ ಯಾವುದೇ ತೊಂದರೆ ಇಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಜೈಷ್ ಎ ಮೊಹಮ್ಮದ್ ಹಾಗೂ ಇನ್ನಿತರೆ ಉಗ್ರ ಸಂಘಟನೆಗಳ ವಿರುದ್ಧ ವಿಶ್ವಾಸಾರ್ಹ ಕ್ರಮ ಕೈಗೊಳ್ಳಲು ಈ ದೇಶ ವಿಫಲವಾಗಿದೆ ಎಂದು ದೂರಿದ್ದಾರೆ. ಪುತ್ರನನ್ನ ಗೆಲ್ಲಿಸಿಕೊಡುವಂತೆ ಕಾಂಗ್ರೆಸ್ ಮುಖಂಡನ ಮೊರೆ ಹೋದ್ರ ಸಿಎಂ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಮಂಡ್ಯ ಲೋಕಸಭಾ ಕ್ಷೇತ್ರ ಜಿದ್ದಾಜಿದ್ದಿಗೆ ಏರ್ಪಟ್ಟಿದ್ದು ಸುಮಲತಾ ಅಂಬರೀಶ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಎಂಬಂತಾಗಿದೆ. ಇದೀಗ ಸಿಎಂ ಕುಮಾರಸ್ವಾಮಿ ತಮ್ಮ ಪುತ್ರನ ಗೆಲ್ಲಿಸಿಕೊಡುವಂತೆ ಕಾಂಗ್ರೆಸ್ ಮುಖಂಡ
ಟ್ರಬಲ್ ಶೂಟರ್ ಸಚಿವ ಡಿ ಕೆ ಶಿವಕುಮಾರ್ ಬಳಿ ತೆರಳಿದ್ದಾರೆ ಎನ್ನಲಾಗುತ್ತಿದೆ. ಜೆಡಿಎಸ್ ಈಗಾಗಲೇ ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಲಿದ್ದಾರೆ ಎಂಬುದನ್ನು ಘೋಷಣೆ ಮಾಡಿದೆ. ಇತ್ತ ಸುಮಲತಾ ಅಂಬರೀಷ್ ಮಂಡ್ಯದಿಂದಲೇ ಸ್ಪರ್ಧೆ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ನೀಡದಿದ್ದರೂ ಪರವಾಗಿಲ್ಲ, ಪಕ್ಷೇಂತರಳಾಗಿಯೇ ಸ್ಪರ್ಧೆಗೆ ಮಾಡಲಿದ್ದೇನೆ ಎಂಬ ಸಂದೇಶವನ್ನು ಕೈ ನಾಯಕರಿಗೆ ಸಂದೇಶವನ್ನು ಸುಮಲತಾ ಅವರು ರವಾನಿಸಿದ್ದಾರೆ. ಹೀಗಾಗಿ ಸುಮಲತಾರು ಅನುಕಂಪದ ಆಧಾರದ ಮೇಲೆ ಗೆಲುವು ಸಾಧಿಸಿದರೆ ಪುತ್ರನ ಸೋಲಾಗುತ್ತದೆ, ಹೀಗಾಗಿ ಪುತ್ರನ ಗೆಲ್ಲಿಸಿಕೊಡಿ ಎಂದು ಸಿಎಂ ಕೇಳಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮಂಡ್ಯ ಕಾಂಗ್ರೆಸ್ ಮುಖಂಡರೊಂದಿಗೆ ಚರ್ಚೆ ಮಾಡಿ ಸಂಜೆ 5:30 ಎಲ್ಲ ಸ್ಥಳೀಯ ನಾಯಕರಿಗೆ ತಮ್ಮ ನಿವಾಸಕ್ಕೆ ಆಗಮಿಸುವಂತೆ ಕರೆ ನೀಡಿದ್ದಾರೆ. ಸ್ಥಳೀಯ ಮುಖಂಡರೊಂದಿಗೆ ಚರ್ಚಿಸಿ ಡಿ ಕೆ ಶಿವಕುಮಾರ್ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಯಶ್ ಹತ್ಯೆಗೆ ಸಂಚು ವಿಚಾರ. ನಾನು ಕುರಿ ಕೋಳಿಯಲ್ಲ, ಅಷ್ಟು ಸುಲಭವಾಗಿ ಹತ್ಯೆ ಮಾಡೋಕೆ ಎಂದು ರಾಕಿ ಭಾಯ್ ಹೇಳಿದ್ದಾರೆ. ಕಳೆದ ಕೆಲವು ತಿಂಗಳಿನಿಂದ ಸಾಮಾಜಿಕ ಜಾಲತಾಣ ಹಾಗೂ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿರುವ ನಟ ಯಶ್ ಹತ್ಯೆಗೆ ಸಂಚು ಸುದ್ದಿ ಕೇವಲ ವದಂತಿಯಷ್ಟೆ, ಇದನ್ನು ಯಾರೂ ನಂಬಬೇಡಿ. ಈ ಕುರಿತಾಗಿ ಸ್ಪಷ್ಟ ಮಾಹಿತಿ ಇದ್ದರೆ ನನಗೆ ತಿಳಿಸಿ ಎಂದು ನಟ ಯಶ್ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದ್ದಾರೆ. ನನ್ನ ಹತ್ಯೆಗೆ ಸಂಚು ರೂಪಿಸಲಾಗಿದೆ ಎಂಬ ಸುದ್ದಿಯಿಂದ ನನ್ನ ಮನೆಯವರು, ಸ್ನೇಹಿತರು ಹಾಗೂ ಅಭಿಮಾನಿಗಳು ಕಿರಿಕಿರಿಯಾಗುತ್ತಿದೆ. ಪದೇ ಪದೇ ಮಾಧ್ಯಮಗಳಲ್ಲಿ ಈ ಕುರಿತ ಸುದ್ದಿ ನೋಡಿದಾಗ ನನ್ನನ್ನು ಇಷ್ಟಪಡುವವರ ಮೇಲೆ ಬೇರೆ ರೀತಿಯ ಪರಿಣಾಮ ಬೀರುತ್ತದೆ. ತುಂಬ ಜನ ಕರೆ ಮಾಡಿ ಕೇಳುತ್ತಾರೆ ಎಂದು ಯಶ್ ಬೇಸರ ವ್ಯಕ್ತಪಡಿಸಿದರು. ಯಾರೂ ಅಷ್ಟು ಸುಲಭವಾಗಿ ನನ್ನನ್ನು ಏನು ಮಾಡಲು ಆಗುವುದಿಲ್ಲ. ಮಾಧ್ಯಮಗಳಲ್ಲಿ ನನ್ನದೊಂದು ಮನವಿ, ನನ್ನ ಹತ್ಯೆಗೆ ಸಂಚು ಸುದ್ದಿ ಕುರಿತಂತೆ ನಿಮಗೆ ಯಾರು ಮಾಹಿತಿ ಕೊಡುತ್ತಿದ್ದಾರೆ ಎಂದು ದಯವಿಟ್ಟು ನಮಗೆ ತಿಳಿಸಿ. ಸತ್ಯಾಸತ್ಯತೆಯನ್ನು ಪೊಲೀಸರು ಪತ್ತೆ ಹಚ್ಚುತ್ತಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಈ ವಿಷಯವಾಗಿ ನಾನು ಗೃಹ ಸಚಿವರೊಂದಿಗೆ ಮಾತನಾಡಿದ್ದೇನೆ, ಅವರು ಏನಿಲ್ಲ ಎಂದಿದ್ದಾರೆ. ಮಾಧ್ಯಮಗಳಿಗೆ ಮಾಹಿತಿ ಕೊಡುತ್ತಿರುವವರು ಸುಳ್ಳು ಮಾಹಿತಿ ಕೊಡುತ್ತಿರಬಹುದು. ನಾನು ಕುರಿ ಕೋಳಿಯಲ್ಲ, ನನ್ನ ಕೊಲ್ಲೋಕೆ ಅಂತ್ಯಕಂತೆಗಳನ್ನು ಬಿಟ್ಟು ಬಿಡಿ ಎಂದಿದ್ದಾರೆ. ಈ ಅಂತ್ಯಕಂತೆಗಳ ನಡುವೆ ನಮ್ಮ ಸಿನಿರಂಗದಲ್ಲೂ ನಮ್ಮಲ್ಲಿ ಮೇಲೆ ಸಾಕಷ್ಟು ಆರೋಪಗಳು ಕೇಳಿಬರುತ್ತಿವೆ. ನಮ್ಮ ಸಿನಿರಂಗದಲ್ಲಿ ಆರೋಗ್ಯಕರ ಸ್ಪರ್ಧೆ ಇದೆ, ಯಾರೂ ಅಷ್ಟು ಕೀಳುಮಟ್ಟದ ಪ್ರವೃತ್ತಿ ಇರುವವರು ನಮ್ಮಲ್ಲಿ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. 2 ವರ್ಷಗಳಿಂದ ನನ್ನ ಕಾರಿನ ಮೇಲೆ ಒಮ್ಮೆ ಯಾರೋ ಕಲ್ಲು ಎಸೆದು ಆಗ ಅದನ್ನು ಪೊಲೀಸರ ಗಮನಕ್ಕೆ ತಂದಿದೆ. ಈ ವಿಷಯವಾಗಿ ಘಟನೆ ನಡೆದ ಕೂಡಲೇ ದೂರು ನೀಡಿದೆ. ಅದನ್ನು ಬಿಟ್ಟರೆ ನನ್ನೊಂದಿಗೆ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಎಂದು ಅವರು ವಿವರಿಸಿದ್ದಾರೆ. ಅನ್ಕೋತೀನಿ, ಇದು ಯಾರು ನಿಮ್ಗೆ ಹೇಳ್ತಾ ಇರೋದು, ಇದು ಯಾರ ಒಂದು ವಿಷಯ, ಇದು ಎಲ್ಲಿಂದ ನಿಮಗೆ ಬರ್ತಾ ಇದೆ? ನಿಮ್ಮನ್ನು ಕೇಳೋಣ ಅಂತಲೇ ನಾನು ಕರೆದಿದ್ದು, ಯಾಕಂದ್ರೆ ಎಲ್ಲದಕ್ಕೂ ನಿತೀಶ್ರೀ ಆಡಲೇಬೇಕು. ಯಾರೋ ಹೇಳಿದ್ರು ಬಲ್ಲ ಮೂಲಗಳ ಪ್ರಕಾರ ಈ ಥರ ಬರ್ತಾ ಇದೆ, ಬಟ್ ಪೊಲೀಸ್ನವ್ರ ಹತ್ರ ನಾನು ಮಾತಾಡೋದು, ಅವರು ಯಾವುದೂ ಇಲ್ಲ ಸರ್ ಈ ಥರದ್ದು, ಎಲ್ಲ ಸುಳ್ಳು ನ್ಯೂಸು ಅಂತ ಹೇಳ್ತಾರೆ. ಕೆಲವರು ನನಗೆ FIR ಕಾಪಿ ಕೂಡ ಕಳಿಸಿದ್ರು, ಅದರಲ್ಲಿ ಯಾವುದೋ ಒಬ್ಬ ನಟ ಅಂತಿದೆ. ಬಟ್ ಪೊಲೀಸ್ನವ್ರ ಹತ್ರ ನಾನು ಮಾತಾಡಿದೆ, ಆ್ಯಕ್ಚುಲಿ ನಾನು ಹೋಮ್ ಮಿನಿಸ್ಟರ್ ಹತ್ರನೇ ಮಾತಾಡಿದೆ, MB ಪಾಟೀಲ್ ಸರ್ ನನಗೆ ಭಾಳ ಆತ್ಮೀಯರು, ಅವರು ಕ್ಲಿಯರಾಗಿ ಹೇಳಿ ಎಲ್ಲ ತೆಗೆಸಿ ಆ ಥರದ್ದು ಯಾವುದೇ ವಿಷಯ ಇಲ್ಲ, ಇದು ಸುಮ್ಮನೆ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ನನಗೆ ಒಂದು ಗೊತ್ತು, ಮಾಧ್ಯಮದಲ್ಲೂ ನೀವೆಲ್ಲರೂ ಸುಮ್ಮನೆ ಏನೋ ಯಶ್ ಮೇಲೆ ಕ್ರಿಯೇಟ್ ಮಾಡಬೇಕು ಅನ್ನೋ ವಿಷಯ ಇದೆಲ್ಲ, ಎಲ್ಲೋ ನಿಮಗೇನೋ ಯಾರೋ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೋ ಅಥವಾ ಎಲ್ಲಿಂದ ಇದು ಬರ್ತಾ ಇದೆ ತಿಳ್ಕೊಳ್ಳೋ ಪ್ರಯತ್ನ ನಂದು. ದಯವಿಟ್ಟು ನಿಮಗೇನಾದರೂ ಗೊತ್ತಿದ್ದು ಕ್ಲಿಯರಾಗಿ ಹೇಳಿ, ಇದಕ್ಕೊಂದು ಇದಿಷ್ಟು ಹೇಳ್ಬಿಡೋಣ. ಆ ಥರದ್ದು ಏನಾದರೂ ಇದೆಯಾ? ನನ್ನ ಪ್ರಕಾರ ನಾನು ಎಲ್ಲ ಕಡೆಯಿಂದನೂ ತಗೊಂಡೆ, ಆ ಥರದ್ದು ಯಾವುದೂ ಇಲ್ಲ. ಈ ಇದರಿಂದ ಸಮಾಜಕ್ಕೊಂದು ಕೆಟ್ಟ ಮೆಸೇಜ್ ಹೋಗುತ್ತೆ, ಯಾಕಂದರೆ ನಾವೆಲ್ಲ ಯಾವುದೋ ದಾರಿಯಲ್ಲಿ ಹೊರಟಿರೋರು. ಪ್ರತಿ ಸಲ ಯಾವುದೋ ಒಬ್ಬ ಸಮಾಜಘಾತಕ ವ್ಯಕ್ತಿ ಇದಾದಾಗಲೂ ನಮ್ಮ ಹೆಸರನ್ನ ತಗೊಂಬರೋದು ತಪ್ಪು. ಒಂದು ಯಾರೋ ನನ್ನ ಬಂದಿನ ಕೋಳಿನ ಕುರಿನ ಯಾರೋ ಬಂದಿನ ಕುಯ್ದು ಬಿಡ್ತಾರ ಮರ್ಡರ್ ಮಾಡಿಬಿಡ್ತಾರ ಅನ್ನೋದಕ್ಕೆ ನಾನೇನು, ನನ್ನ ಶಕ್ತಿ ಏನು ಅನ್ನೋದು ನನಗೂ ಗೊತ್ತಿದೆ, ಜನಕ್ಕೂ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ಗೊತ್ತಾಗ್ಬಿಡಲಿ, ಯಾರು ಏನು ಮಾಡೋಕ್ಕಾಗಲ್ಲ. ನಿಮ್ಮ ಪ್ರೀತಿ ಕಾಳಜಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಬಟ್ ದಯವಿಟ್ಟು ಇದಕ್ಕೊಂದು ಎಲ್ಲರೂ ಇದಿಷ್ಟು ಹೇಳಿ, ಯಾಕಂದರೆ ಇದ್ರ ಜೊತೆಗೆ ಏನಾಗುತ್ತೆ ಅಂದರೆ ಒಂದ್ಸಲ ಬಂದರೆ ಮತ್ತೇನೋ ಸ್ಟೋರಿ ಹೋಗುತ್ತೆ. ಕೆಲವು ಕಡೆ ನೋಡಿದೆ ನಾನು, ನಾನು ಫೋನ್ ಮಾಡಿ ಮಾತಾಡೋರಂತೆ, ನಾನೇನೋ ಬೈದ್ನಂತೆ ಅನ್ನೋ ಒಂದು ಸುದ್ದಿನೂ ಬಂತು, ಏನೋ ದುಡ್ಡಿನ ವ್ಯವಹಾರ ಇದೆಲ್ಲ ಪ್ರತಿ ಸಲ ಹಿಂಗೆ ಆಗ್ತಾ ಇದ್ರೆ ತುಂಬ ನೋವಾಗುತ್ತೆ. ಯಾಕಂದರೆ ನಾವು ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ದೊಡ್ಡ ಕನಸುಗಳು ಇಟ್ಕೊಂಡು ಹೋಗ್ತಾ ಇದ್ದೀವಿ, ಒಳ್ಳೆ ಕೆಲಸಗಳು ಒಳ್ಳೆ ದಾರಿಗಳನ್ನು ನಡೀತಾ ಇದ್ದೀವಿ. ಸಣ್ಣ ಪುಟ್ಟದ್ದು ಬರುತ್ತೆ, ಅದನ್ನು ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು ಸೆಲೆಬ್ರಿಟಿಯಾಗಿ. ಬಟ್ ಈ ಥರ ವಿಷಯಗಳು ಬಂದಾಗ ತುಂಬ ಬೇಜಾರಾಗುತ್ತೆ. ನನಗೆ 2 ದಿನದ ಹುಷಾರಿಲ್ಲ, ಆದರೆ ಇವತ್ತು ಪ್ರೆಸ್ ಮೀಟ್ ಮಾಡಲೇಬೇಕು ಅಂತ
ಬಂದು ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿಗೆ ಇದನ್ನ ನಿಲ್ಲಿಸಿ, ಇಲ್ಲ ನಿಮ್ಗಳಿಗಂತ ಏನಾದ್ರು ಒಂದು ಖಚಿತ ಮಾಹಿತಿ ಅಂತಿದ್ರೆ ಕ್ಲಿಯರ್ ಆಗಿ ಹೇಳಿ. ನಾನೇ ಬೇಕಾದ ಈಗ ಪೊಲೀಸಿಂದನು ಮತ್ತೆ ಎಲ್ಲರಿಗೂ ನಾನು ಮಾತಾಡ್ಬಿಡ್ತೀನಿ, ಅವರು ಕ್ಲಾರಿಟಿ ಕೊಡ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದಕ್ಕೆ ಕ್ಲಿಯರ್ ಆದ ಒಂದು ಕ್ಲಾರಿಟಿ ಕೊಡ್ಲಿ. ಯಾಕಂದ್ರೆ ದಿನ ಇದು ಮಗನ ಅಭಿನಯ ನೋಡಿ ದರ್ಶನ್ ಜೋಡಿ ನೀಡಿದ ಪ್ರತಿಕ್ರಿಯೆ ಆ ಒಂದು ವಿಡಿಯೋ ಸೂಪರ್ ವೈರಲ್ ಆಗಿದೆ. ಈ ಕುರಿತಾದ ಒಂದು ವಿಡಿಯೋ ನೋಡ್ಕೋಬನ್ನಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಯಜಮಾನ ಚಿತ್ರ ಬಿಡುಗಡೆಯಾಗಿ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ. ಈ ಚಿತ್ರದಲ್ಲಿ ಮಗನ ಅಭಿನಯ ನೋಡಿ ಡಿಬಾ ಜೋಡಿ ಮನಸೋತಿದ್ದಾರೆ ಹಾಗೂ ಅವರು ಪ್ರತಿಕ್ರಿಯೆ ನೀಡಿದ ವಿಡಿಯೋ ಈಗ ವೈರಲ್ ಆಗಿದೆ. ಯಜಮಾನ ಚಿತ್ರದಲ್ಲಿ ವಿನೀಶ್ ತನ್ನ ತಂದೆ ದರ್ಶನ್ ಅವರ ಜೊತೆ ಎರಡನೇ ಬಾರಿ ಬೆಳ್ಳಿ ಪರದೆ ಮೇಲೆ ಕಾಣಿಸಿಕೊಂಡಿದ್ದಾರೆ. ಯಜಮಾನ ಚಿತ್ರದ ಚಿತ್ರೀಕರಣದ ವೇಳೆ ವಿನೀಶ್ ತಾಯಿ ಜೊತೆ ವಿಜಯಲಕ್ಷ್ಮಿ ಕೂಡ ಭೇಟಿ ನೀಡುತ್ತಿದ್ದರು. ಈಗ ಯಜಮಾನ ಚಿತ್ರದಲ್ಲಿ ವಿನೀಶ್ ನಟಿಸುತ್ತಿರುವಾಗ ದರ್ಶನ್ ಹಾಗೂ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಪ್ರತಿಕ್ರಿಯೆ ಹೇಗಿತ್ತು ಎಂಬ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. ವಿನೀಶ್ ಕ್ಯಾಮರಾ ಮುಂದೆ ನಟಿಸುತ್ತಿದ್ದರೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅದನ್ನು ನೋಡಿ ಖುಷಿ ಪಡುತ್ತಿದ್ದಾರೆ. ಯಜಮಾನ ಚಿತ್ರ ಬಿಡುಗಡೆ ಆಗುವ ಮುನ್ನವೇ ನರ್ತಕಿ ಚಿತ್ರಮಂದಿರದಲ್ಲಿ ವಿನೀಶ್ನ 30 ಅಡಿ ಎತ್ತರದ ಕಟೌಟ್ ಹಾಕಲಾಗಿತ್ತು. ಈ ಚಿತ್ರದಲ್ಲಿ ವಿನೀಶ್ ಒಂದು ವಿಶೇಷ ಹಾಡಿನಲ್ಲಿ ನಟಿಸಿದ್ದಾರೆ. ಈ ಹಾಡಿನಲ್ಲಿ ಅಪ್ಪ ಮಗ ಒಟ್ಟಿಗೆ ಹೆಜ್ಜೆ ಹಾಕಿದ್ದಾರೆ. ಐರಾವತ ಚಿತ್ರದ ನಂತರ ಯಜಮಾನ ಚಿತ್ರದಲ್ಲಿ ದರ್ಶನ್ ಹಾಗೂ ವಿನೀಶ್ ಒಟ್ಟಿಗೆ ತೆರೆ ಮೇಲೆ ಕಾಣಿಸಿಕೊಂಡಿದ್ದಾರೆ. ರಾಯಬಾಗ್ನ ಶಾಸಕ ಡಿಎಂ ಐಹೊಳೆ 1 ಕೋಟಿ ರೂಪಾಯಿಯ ಕಾಮಗಾರಿಗೆ ಚಾಲನೆ ನೀಡಿದರು. ತಾಲೂಕಿನ ನಂದಿಕುರಳಿ ಗ್ರಾಮದ ನಂದಿಕುರಳಿ ಕಪ್ಪಟ್ಟಿ ರಸ್ತೆ ಅಗಲೀಕರಣ ಮತ್ತು ಡಾಂಬರೀಕರಣ ಲೋಕೋಪಯೋಗಿ ಇಲಾಖೆಯಲ್ಲಿ ಮಂಜೂರಾದ 1 ಕೋಟಿ ರೂಪಾಯಿ ಕಾಮಗಾರಿಗೆ ರಾಯಬಾಗ್ ಶಾಸಕ ಡಿಎಂ ಐಹೊಳೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಸದಸ್ಯ ಪೃಥ್ವಿರಾಜ್ ಜಾಧವ್, ಎಇಆರ್ಕೆ ನಿಂಗನೂರೆ, ಎಇಇ ಆರ್ಬಿ ಮನ್ವಡ್ಡರ್, ಅಮಿತ್ ಜಾಧವ್, ಬಾಬು ಅಜೇರಿ, ವಿಜಯ್ ಮಾಂಗುರೆ, ಶ್ರಾವಣ್ ಕಾಂಬಳೆ ಮುಂತಾದವರು ಉಪಸ್ಥಿತರಿದ್ದರು. ಕೆಪ್ಪಟ್ಟಿ ಗ್ರಾಮದ ರಸ್ತೆಯನ್ನು 1 ಕೋಟಿ ರೂಪಾಯಿ ಹಣದೊಳಗೆ ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಇವತ್ತಿನ ದಿವಸ ಭೂಮಿ ಪೂಜಾ ಕಾರ್ಯಕ್ರಮ. ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಯುವ ನಾಯಕರು ಮತ್ತು ತಾಲೂಕು ಪಂಚಾಯತ್ ಸದಸ್ಯರಾದಂಥ ಪೃಥ್ವಿರಾಜ್ ಜಾಧವ್ ಸರ್ಕಾರ ಅವರೇ, ಅಮಿತ್ ಸರ್ಕಾರ ಅವರೇ ಹಾಗೂ ಶ್ರಾವಣ್ ಕಾಂಬಳೆ ಅವರೇ ಹಾಗೂ ಗ್ರಾಮದ ಎಲ್ಲ ಹಿರಿಯರೇ, ಯುವಕ ಮಿತ್ರರೇ, ಲೋಕೋಪಯೋಗಿ ಸಹಾಯಕ ಕಾರ್ಮಿಕ ಅಧಿಕಾರಿಗಳಂತ ನಿಂಗನೂರೆ ಅವರೇ, ಸಹಾಯಕ ಇಂಜಿನಿಯರ್ ಮಣಿವಾಡ್ ಅವರವರೇ ಹಾಗೂ ಗುತ್ತಿಗೆದಾರರಂಥ ಹಿರಿಯರಾದ ಸುತ್ತುಗಟ್ಟಿ ಅವರೇ ಮತ್ತು ಈಗ ನಂದಿಕುರಿ ಗ್ರಾಮದ ಎಲ್ಲ ರೈತ ಬಾಂಧವರೇ, ಯುವಕ ಮಿತ್ರರೇ. ಕಾಂಗ್ರೆಸ್ ಪರಿವರ್ತನಾ ಯಾತ್ರೆ ಸಮಾವೇಶದಲ್ಲಿ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಪ್ರಧಾನಿ ನರೇಂದ್ರ ಮೋದಿ ಕಲಬುರಗಿಗೆ ಬಂದು ಭಾಷಣ ಮಾಡಿದರು. ದೇಶದಲ್ಲಿನ ಸತ್ಯಾಂಶ ಹೇಳೋದನ್ನ ಪ್ರಧಾನಿ ಮರೆತಿದ್ದಾರೆ, ಮೋದಿ ಸುಳ್ಳಿನ ಸರ್ದಾರ ಎಂದು ಪ್ರಧಾನಿ ಮೋದಿ ವಿರುದ್ಧ ಗುಡುಗಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿದ್ರೂ ನಮ್ಮ ಸರ್ಕಾರ ರೈತರ ಸಂಕಷ್ಟಕ್ಕೆ ಕೈ ಜೋಡಿಸಿತ್ತು. ರಾಣೆಬೆನ್ನೂರು ತಾಲೂಕಿನ ಗುಡುಗೂರು ಗ್ರಾಮಕ್ಕೆ ಬಂದಾಗಲೇ ರಾಹುಲ್ ಗಾಂಧಿ ಅವರು ರೈತರಿಗಾಗಿಯೇ ವಿಶೇಷ ಪ್ಯಾಕೇಜ್ ನೀಡುವ ತೀರ್ಮಾನ ಮಾಡಿದ್ದರು. ನಾವೇನು ಮಾಡಿದ್ದೇವೆ ಅಂತ ಕೇಳೋ ಬಿಜೆಪಿಗರು ತಾವು ಏನು ಮಾಡಿದ್ದಾರೆ ಎಂದು ಹೇಳಲಿ. ಚುನಾವಣೆ ಬಂತು ಅಂತ ಪ್ರಧಾನಿಗೆ ರೈತರು ಮತ್ತು ಕರ್ನಾಟಕ ನೆನಪಾಯಿತು ಎಂದು ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದರು. ಮೋದಿ ರೈತರಿಗೆ 2,000 ಕೊಡ್ತಾರಂತೆ, ನಿಮಗೆ ನಾಚಿಕೆ ಆಗೋದಿಲ್ವಾ? ನರೇಗಾದಲ್ಲಿ ಬರಬೇಕಾದ ಹಣ ಇನ್ನೂ ಬಂದಿಲ್ಲ, ಕೇಂದ್ರ ಸರ್ಕಾರ ಕೊಡಬೇಕಾದ ಹಣ ಕೊಟ್ಟಿಲ್ಲ. ಪ್ರಧಾನಿ ಮೋದಿ ಅವರಿಗೆ ಬಡವರು ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ, ಅವರು ಅಂಬಾನಿ ಅದಾನಿ ರಿಮೋಟ್ ಕಂಟ್ರೋಲ್ ಆಗಿದ್ದಾರೆ ಎಂದರು. ಮೋದಿ ರೈತರ ಮುಗಿ ತುಪ್ಪ ಸವರೋ ಕೆಲಸ ಮಾಡುತ್ತಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಸಮಾವೇಶನ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ, ಲೋಕಸಭಾ ಚುನಾವಣೆ ಬಂದಿದೆ, ಈ ಚುನಾವಣೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅಥವಾ ಮೋದಿ ಮತ್ತು ರಾಹುಲ್ ಗಾಂಧಿ ನಡುವಿನ ಚುನಾವಣೆ ಅಲ್ಲ, ಪ್ರಜಾಪ್ರಭುತ್ವ ಮತ್ತು ಸರ್ವಾಧಿಕಾರ ನಡುವಿನ ಚುನಾವಣೆ ಎಂದರು. ಅಚ್ಚೆ ದಿನ ಆಯೋಗ ಅಂದರು, ರೈತರ ಬೆಳೆಗಳಿಗೆ ಉತ್ತಮ ಬೆಲೆ ಎಂದರು, ಉದ್ಯೋಗ ಸೃಷ್ಟಿ ಮಾಡ್ತೇನೆ ಎಂದರು, ಕಪ್ಪು ಹಣ ತಂದು ಜನರ ಖಾತೆಗೆ ಜಮಾ ಮಾಡ್ತೇವೆ ಅಂದರು. ಬಡವರಿಗೆ ಅಚ್ಚೇ ದಿನ ಬರಲಿಲ್ಲ, ಅದಾನಿ ಅಂಬಾನಿ ಮಲ್ಲೆಗೆ ಅಚ್ಚೇ ದಿನ ಬಂದಿದೆ. ನರೇಂದ್ರ ಮೋದಿ ದೇಶದ ಜನರ ಸಮಸ್ಯೆಗಳ ಬಗ್ಗೆ ಎಲ್ಲೂ ಹೇಳಿಲ್ಲ, ದೇಶಭಕ್ತಿ ರಾಮ ಮಂದಿರ ತಮ್ಮ ಅಜೆಂಡಾಗಳ ಬಗ್ಗೆ ಭಾಳ ಮಾತಾಡ್ತಾ ಇದ್ದಾರೆ. ಈಗ ಮೋದಿ ಅವರಿಗೆ ಇದ್ದಕ್ಕಿದ್ದಂತೆ ರೈತರ ಮೇಲೆ ಪ್ರೀತಿ ಬಂದಿದೆ, ಅಧಿಕಾರಕ್ಕೆ ಬಂದಾಗ ಯಾಕೆ ರೈತರಿಗೆ ಅನುಕೂಲ ಮಾಡಲಿಲ್ಲ? ಈಗ ಚುನಾವಣೆ ಬಂದಿದೆ ಅಂತ ಮೋದಿ ರೈತರ ಮುಗಿಯ ತುಪ್ಪ ಸವರೋ ಕೆಲಸ ಮಾಡ್ತಿದ್ದಾರೆ.
ಸಾಲ ಮನ್ನಾ ಮಾಡಿ ಅಂತ ನರೇಂದ್ರ ಮೋದಿ ಬಳಿಗೆ ಜಗದೀಶ್ ಶೆಟ್ಟರ್, ಪ್ರಹ್ಲಾದ್ ಜೋಶಿ ಸೇರಿ ಸರ್ವ ಪಕ್ಷದವರನ್ನು ಕರ್ಕೊಂಡು ಹೋಗಿದ್ದಾಗ ಇವರಾರು ಸಾಲ ಮನ್ನಾದ ಬಗ್ಗೆ ಮಾತನಾಡಲಿಲ್ಲ. ಮಾತೆತ್ತಿದರೆ ಯಡಿಯೂರಪ್ಪ ರೈತರ ಮಗ ಅಂತಾರೆ. ಹಸಿರು ಶಾಲು ಹಾಕೊಂಡು ರೈತರ ಮೇಲೆ ಗೋಲಿಬಾರ್ ಮಾಡಿದರು. ಸಾಲ ಮನ್ನಾ ಮಾಡಿ ಅಂದರೆ ನೋಟ್ ಪ್ರಿಂಟ್ ಮಾಡೋ ಮಷಿನ್ ಅಲ್ಲ ಅಂದರು. ನರೇಂದ್ರ ಮೋದಿ, ಯಡಿಯೂರಪ್ಪ ಒಂದೇ ಒಂದು ಪೈಸಾ ರೈತರ ಸಾಲ ಮನ್ನಾ ಮಾಡಿಲ್ಲ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಜಾರ್ಖಂಡಿನ ರಾಂಚಿ ಮೈದಾನದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನಡೆದ 3ನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಆಟಗಾರರು ಆರ್ಮಿ ಕ್ಯಾಪ್ ಧರಿಸಿ ಮೈದಾನಕ್ಕೆ ಇಳಿದಿದ್ರು. ಇದೇ ವಿಷಯವಾಗಿ ಪಾಕ್ ಇದೀಗ ತಕರಾರು ತೆಗೆದಿದೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡ್ಬನ್ನಿ. ಹೌದು, ಪುಲ್ವಾಮಾ ಉಗ್ರ ದಾಳಿಯಲ್ಲಿ ಹುತಾತ್ಮರಾದ 44 ಸೈನಿಕರಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಟೀಂ ಇಂಡಿಯಾ ಪ್ಲೇಯರ್ಸ್ ಮೈದಾನದಲ್ಲಿ ಇಂಡಿಯನ್ ಆರ್ಮಿ ಕ್ಯಾಪ್ ಧರಿಸಿದರು. ತಂಡದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ತಂಡದ ಎಲ್ಲ ಆಟಗಾರರಿಗೂ ಖುದ್ದಾಗಿ ತಾವೇ ಕ್ಯಾಪ್ ವಿತರಣೆ ಮಾಡಿದರು. ಇದೀಗ ಇದರ ವಿರುದ್ಧ ಪಾಕಿಸ್ತಾನ ಆಕ್ರೋಶ ವ್ಯಕ್ತಪಡಿಸಿದೆ. ಇದರ ವಿರುದ್ಧ ICC ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಿಳಿಸಿದೆ. ವಿರಾಟ್ ಕೊಹ್ಲಿ ನಾಯಕತ್ವದ ಟೀಂ ಇಂಡಿಯಾ ಆಟದಲ್ಲೂ ರಾಜಕೀಯ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದೆ. ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತನಾಡಿರುವ ಪಾಕ್ ವಿದೇಶಾಂಗ ಸಚಿವ ಶಾ ಮೊಹಮ್ಮದ್ ಖುರೇಷಿ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ಭಾರತ ಕ್ರಿಕೆಟ್ ತಂಡ ತಮ್ಮ ಬ್ಲೂ ಕ್ಯಾಪ್ಗೆ ಅವಮಾನ ಮಾಡಿರುವುದು ಇಡೀ ವಿಶ್ವವೇ ನೋಡಿದೆ. ಇದನ್ನು ICC ನೋಡಿಲ್ಲವೇ? ಪಾಕ್ ಕ್ರಿಕೆಟ್ ಮಂಡಳಿ ಕ್ರಮಕ್ಕೆ ಆಗ್ರಹಿಸುವ ಮೊದಲು ICC ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಾಗಿದೆ ಎಂದು ಪಾಕ್ ಸಚಿವರು ತಿಳಿಸಿದ್ದಾರೆ. ರಾಂಚಿ ಮೈದಾನದಲ್ಲಿ ಕ್ರಿಕೆಟ್ ಆಡಲು ಮೈದಾನಕ್ಕೆ ಇಳಿದ ಟೀಂ ಇಂಡಿಯಾ ಹುತಾತ್ಮ ಯೋಧರ ಕುಟುಂಬಕ್ಕೆ ನೆರವಾಗುವ ಉದ್ದೇಶದಿಂದ ನಿನ್ನೆ ತಮ್ಮ ಸಂಪೂರ್ಣ ಸಂಭಾವನೆ ಯೋಧರ ಕುಟುಂಬಗಳಿಗೆ ನೀಡಲು ತೀರ್ಮಾನಿಸಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಶತಾಯ ಗತಾಯ ದೆಹಲಿ ಗದ್ದುಗೆ ಇರಲೇಬೇಕೆಂದು ಹವಣಿಸುತ್ತಿರುವ ಕಾಂಗ್ರೆಸ್ ಚುನಾವಣಾ ಪೂರ್ವ ಮೈತ್ರಿಗೆ ಮುಂದಾಗಿ ಸೀಟು ಹಂಚಿಕೆಯಲ್ಲಿ ತೊಡಗಿಸಿಕೊಂಡಿರುವಾಗಲೇ ಶಾಸಕರೊಬ್ಬರು ಕೈಕೊಟ್ಟು ಕಮಲ ಮುಡಿಯುತ್ತಿದ್ದಾರೆ. ಪ್ರಧಾನಿ ಮೋದಿ ತವರು ಗುಜರಾತ್ನಲ್ಲಿ ಕಾಂಗ್ರೆಸ್ಸಿನ ಮಂದವರ್ ಕ್ಷೇತ್ರದಲ್ಲಿ 5 ಬಾರಿ ಶಾಸಕರಾಗಿ ಆಯ್ಕೆಯಾದ ಚಾವ್ಡಾ ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ. ಪಕ್ಷ ಸೇರಿದ ಗಂಟೆಯಲ್ಲಿ ಕ್ಯಾಬಿನೆಟ್ ದರ್ಜೆ ಹುದ್ದೆ ಸಹ ಪಡೆದುಕೊಂಡಿದ್ದಾರೆ. ಇವರ ಜೊತೆಗೆ ಇನ್ನಿಬ್ಬರು ಬಿಜೆಪಿ ಶಾಸಕರನ್ನು ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗಿದೆ. ರಾಜಭವನದಲ್ಲಿ ನಡೆದ ಸಮಾರಂಭದಲ್ಲಿ ನೂತನ ಸಚಿವರಿಗೆ ರಾಜ್ಯಪಾಲ ಒಪಿ ಕೊಹ್ಲಿ ಅವರು ಪ್ರಮಾಣ ವಚನ ಬೋಧಿಸಿದರು. ಪ್ರಧಾನಿ ಮೋದಿಯ ನಾಯಕತ್ವ ಹಾಗೂ ಆಡಳಿತವನ್ನು ಮೆಚ್ಚಿ ಬಿಜೆಪಿಗೆ ಸೇರ್ಪಡೆಗೊಂಡವರನ್ನು ಸ್ವಾಗತಿಸಿದ್ದೇನೆ ಎಂದು ಉಪಮುಖ್ಯಮಂತ್ರಿ ನಿತಿನ್ ಪಟೇಲ್ ಹೇಳಿದರು. ಚಾವ್ಡಾ ಅವರಿಗೆ ಕ್ಯಾಬಿನೆಟ್ ದರ್ಜೆ ನೀಡಿದ್ದು ಬಿಜೆಪಿಯ ಕೆಲವು ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಜಸ್ದಾಂಕ ಶಾಸಕ ಕುನ್ವರ್ಜಿ ಬೌಲಿಯಾ ಅವರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದಾಗ ಇದೇ ರೀತಿಯ ಕ್ಯಾಬಿನೆಟ್ ಶ್ರೇಣಿ ನೀಡಲಾಗಿತ್ತು ಎಂದು ಬೇಸರ ಹೊರಹಾಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈ ಹಿಂದೆ ಮುಂಬೈ ದಾಳಿ ನಡೆದಾಗ ಉಗ್ರರ ವಿರುದ್ಧ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಕಾಂಗ್ರೆಸ್ ಹಿಂದೇಟು ಹಾಕಿತ್ತು ಎಂದು ಹೇಳಿದ್ದಾರೆ. ಮಹಾರಾಷ್ಟ್ರದ ನೋಯ್ಡಾದಲ್ಲಿ ಮಾತನಾಡಿರುವ ಪ್ರಧಾನಿ ಮೋದಿ, 2014 ನಂತರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಉಗ್ರರಿಗೆ ಪ್ರತ್ಯುತ್ತರ ನೀಡಿದ್ದೇವೆ. 2016 ನಡೆದ ಉರಿ ದಾಳಿಗೆ ಸರ್ಜಿಕಲ್ ಸ್ಟ್ರೈಕ್ ಮೇಲೆ ತಿರುಗೇಟು ನೀಡಿದ್ದೇವೆ ಎಂದು ಭಯೋತ್ಪಾದಕರನ್ನ ಮಟ್ಟ ಹಾಕಲು ನಾವು ಹೊಸ ರೀತಿ ನೀತಿ ಅನುಸರಿಸುತ್ತಿದ್ದೇವೆ. ಈ ಹಿಂದೆ ಮುಂಬೈ ದಾಳಿಯಾದಾಗಲೂ UPA ಸರ್ಕಾರ ಇದೇ ರೀತಿ ಪ್ರತಿಕ್ರಿಯೆ ನೀಡಬೇಕಾಗಿತ್ತು. ಆದರೆ ಅವರು ಕೇವಲ ಗೃಹ ಸಚಿವರ ಬದಲಾವಣೆ ಮಾಡಿತು ಎಂದು ತಿರುಗೇಟು ನೀಡಿದರು. ನಾವು ವಾಯುದಾಳಿ ನಡೆಸಿದ ಬಳಿಕ ಪಾಕ್ ಬೆಳಗ್ಗೆ 5 ಆಳಲು ಶುರು ಮಾಡಿತ್ತು. ನಮ್ಮ ಸೇನೆ ಉಗ್ರರ ಹಿಮ್ಮೆಟ್ಟಿಸುತ್ತಿದ್ದು ಮುಂದಿನ ದಿನಗಳಲ್ಲೂ ಕಾರ್ಯಾಚರಣೆ ನಡೆಸಲಿದೆ ಎನ್ನುವ ಮೂಲಕ ಮುಂದಿನ ಕಾರ್ಯಾಚರಣೆಯ ಸುಳಿವು ಸಹ ನೀಡಿದ್ದಾರೆ. ನೀನ್ ಹರಾಮ್ ಹೋಗಿ ಶುರು ಹಿಂದೂಸ್ತಾನ ಮೇ ಹೈ ಕಿ ಪಾಕಿಸ್ತಾನ ಮೇ ಹೈ ಯೇ ಬಾಲಾಕೋಟ್ ಭಾರತ ಕಿ ಸೀಮಾ ಮೇ ಹೈ ಕಿ ಪಾಕಿಸ್ತಾನ ಕಿ ಸೀಮಾ ಮೇ ಹೈ ಯೇ ಬಾಲಾಕೋಟ್ ಪಾಕ್ ಆಕ್ಯುಪೈಡ್ ಕಶ್ಮೀರ್ ಮೇ ಹೈ ಕಿ ಹಮಾರೆ ಕಶ್ಮೀರ್ ಕೆ ಬಗಲ್ ಮೇ ಹೈ ಯೇ ಬಾಲಾಕೋಟ್ ಅಭಿ ತೋ ಪೂರಿ ಜಾಂಚ್ ನಹೀ ಕಿ ಪಾಕಿಸ್ತಾನ ರೋ ರಹಾ ಹೈ ಔರ್ ಯಹಾಂ ಉನ್ಕಿ ಮದದ್ ಕರ್ನೆ ಕೆ ಲಿಯೆ ನಿಕಲ್ ಪಡೆ ದೇಶ ಕೋ ಗುಮರಾಹ ಕರ್ನೆ ಕೆ ಲಿಯೆ ಹಮಾರೆ ಹಿ ದೇಶ ಕಾ ಖಾನಾ ಖಾನೆ ವಾಲೆ ಚಿಲ್ಲಾ ಚಿಲ್ಲಾ ಕರ್ಕೆ ಕಹನೆ ಲಗ್ ಗಯೆ
और जब तीन घंटे के बाद पता चला, अरे बाप रे, ये मोदी तो वहां जाके आया, तब जाकर वे चुप हुए, वरना चार पांच घंटे तक यही चलाया कि बालाकोट यहां है कि वहां, यहां है कि वहां।